ಏನಿದೆಯಪ್ಪಾ ಇದು ಇಷ್ಟೇ. ಸೊ ಒಟ್ಟು 5 ಆರೋಪಿಗಳು, ಅದರಲ್ಲಿ ಡ್ರೈವರ್ ಮಹಂತೇಶ್ ತಳವಾರ್ ಇವನೇ ಮಾಸ್ಟರ್ ಮೈಂಡ್ ಮಾಡಿದ್ದಾನೆ ಇದನ್ನು, ಮತ್ತೆ ಅವನಿಂದ ಇನ್ನು 4 ಜನ ಜನರಿಗೆ ಕರೆಸಿ ಈ ಕೃತ್ಯವನ್ನು ಎಸಗಿರ್ತಾನೆ. ಅದರಲ್ಲಿ ಎಲ್ಲರಿಗೂ ಅರೆ ದಸ್ತಗಿರಿ ಆಗಿದೆ, ಮತ್ತೆ ಹಣ ಸಹ ಆಲ್ಮೋಸ್ಟ್ 31 ಲಕ್ಷ ಅಷ್ಟು ಹಣವನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ. ಇದರಲ್ಲಿ ಒಬ್ಬ ಶಿವಪ್ಪ ಮಾಶಾಳ್, ಇವನು ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಆಲ್ಮೇಲ್ ಲಿಮಿಟ್ಸ್ ಅಲ್ಲಿ, ಅವನ ಮೇಲೆ ಕೆಲವು ಪ್ರಕರಣಗಳು ಇರ್ತವೆ. ಮತ್ತೆ ಅದರ ಜೊತೆಗೇನೆ CN ಪೊಲೀಸ್ ಠಾಣೆಯಲ್ಲಿ ಒಂದು ಕೋಟಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡುವಂತ ಒಂದು ಭೂ ಹಗರಣದ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಇದರಲ್ಲಿ ಸುಮಾರು 20 ಎಕರೆ ಜಮೀನು, ಅಷ್ಟು ಜಮೀನಿನ ಒರಿಜಿನಲ್ ಮಾಲಕ ಯಾರಿದ್ದಾನೆ ಅವನಿಗೆ ಇಂಪರ್ಸುನೇಟ್ ಮಾಡಿ ಆ ಜಮೀನನ್ನು ಒಬ್ಬರಿಗೆ ಮಾರಾಟ ಮಾಡಿರ್ತಾರೆ. ಆ ಮಾರಾಟ ಇಂಪರ್ಸುನೇಷನ್ ಆಗಿ ಮಾರಾಟ ಮಾಡಿರ್ತಾರೆ. ಅದು ಯಾರಿಗೆ ಮಾರಾಟ ಆಗಿರುತ್ತದೆ, ಅದು ಈ ಸಲುವಾಗಿ ಸುಮಾರು 46,50,000 ಅಷ್ಟು ಹಣವನ್ನು ಸಹ ಕೊಟ್ಟಿರ್ತಾರೆ. ಬಟ್ ಆದರೆ ಆಮೇಲೆ ಇಂಥ ನಮಗೆ ಫ್ರಾಡ್ ಆಗಿದೆ, ವಂಚನೆ ಆಗಿದೆ, ಮತ್ತು ಈ ಜಮೀನು ಯಾರ ಹೆಸರಿನಲ್ಲಿದೆ, ಆ ವ್ಯಕ್ತಿಯಿಂದ ಮಾರಾಟ ಆಗಿಲ್ಲ ಗೊತ್ತಾದ ನಂತರ ಅವರು ಬಂದು ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೇನ್ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಚೀಟಿಂಗ್ ಕೇಸ್ ದಾಖಲು ಮಾಡಿರ್ತೀವಿ. ಇದನ್ನು ಸಹ ನಾವು ತನಿಖೆ ಮಾಡಿದ್ದೀವಿ. ಆ ತನಿಖೆ ಮಾಡಿದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಯಾರು ಇಂಪರ್ಸನೇಷನ್ ಮಾಡಿದ್ದಾನೆ, ಆ ಒಬ್ಬ ದಯಾನಂದ ಸಂಗಮದ್ ಇವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇವನಿಗೆ ಅರೆಸ್ಟ್ ಮಾಡಿದ ನಂತರ ಅದರ ಜೊತೆಗೆ ಕಾನ್ಸ್ಪಿರಸಿ ಯಾರು ಮಾಡಿದ್ದಾರೆ, ಅವರು ಒಬ್ಬ ದತ್ತಾತ್ರೇಯ ಶರಣಪ್ಪ ಶಿವಶರಣ್, ಇವನು ಬಾಂಡ್ ರೈಟರ್ ಆಗಿರ್ತಾನೆ. ಮತ್ತು ಇವನ ಜೊತೆನೆ ರಾಜು ಮಾನೆ, ಕಿರಣ್ ಬೇಡೇಕರ್, ದಶರಥ್ ಹೊಸ್ಮನಿ ಇವರಿಗೆ ಸಹ ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಇನ್ನೂ ಈ ಕೇಸಲ್ಲಿ ಒಟ್ಟು 46,50,000 ಎಷ್ಟು ಹಣ, ಏನು ವಂಚನೆ ಆಗಿತ್ತು, ಎಷ್ಟು ಪೇಮೆಂಟ್ ಮಾಡಿದ್ದು, ಹಣವನ್ನು ಸಹ ಈಗಾಗಲೇ ಫ್ರೀಸ್ ಮಾಡಲಾಗಿದೆ. ಮತ್ತು ಅದನ್ನು ಕೋರ್ಟ್ ಪ್ರೊಸೀಜರ್ ಮಾಡಿದ ನಂತರ ಅವರಿಗೆ ವಾಪಸ್ ಕೊಡಲಾಗುವುದು. ಈ ಕೇಸಲ್ಲಿ ಇನ್ನೂ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಆಧಾರ್ ಕಾರ್ಡ್ ಯಾರು ಫೋರ್ಜರಿ ಮಾಡಿದ್ದು, ಎಲ್ಲಿಂದ ಮಾಡಿಸಿದ್ದು, ನಕಲಿ ಆಧಾರ್ ಕಾರ್ಡ್ ಮಾಡಿಸಿದವರು, ಪ್ಯಾನ್ ಕಾರ್ಡ್ ಮಾಡಿಸಿದವರು, ಅವ್ರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಬಾಕಿ ಇದೆ. ಇನ್ನೂ ತನಿಖಾ ಹಂತದಲ್ಲಿ ಪ್ರಕರಣ ಇರುತ್ತದೆ. ಬೇರೆ ಬೇರೆ ಪ್ರಕರಣ ದಾಖಲಾಗಿದ್ದೇವೆ. ಅದರಲ್ಲಿ ಒಂದು ಡಿಜಿಟಲ್ ಅರೆಸ್ಟ್, ನಾವು ಏನಂತೀವಿ ಡಿಜಿಟಲ್ ಅರೆಸ್ಟ್, ಒಂದು ಕೇಸ್ ಆಗಿತ್ತು. ಅದರಲ್ಲಿ ವಿಜಯಪುರ ನಗರದಲ್ಲಿ ಇರುವಂಥ ಒಬ್ಬರು ಡಾಕ್ಟರ್ ಒಬ್ಬರು, ಅವರಿಗೆ ಮೋಸ ಮಾಡುವ ಉದ್ದೇಶದಿಂದ ಅದು ಫೆಡೆಕ್ಸ್ ಕುರಿಯರ್ ಮೂಲಕ ನೀವು ಇಲ್ಲಿಗಲ್ ಡ್ರಗ್ಸ್ ಏನು ಕಳಿಸಿದಿರಿ, ನಾವು ಮುಂಬೈ ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚಿಂದ ಮಾತಾಡ್ತಾ ಇದ್ದೀವಿ, ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಹೆದರಿಸಿ ಅವರ ಕಡೆಯಿಂದ ಸುಮಾರು 54 ಲಕ್ಷ ಹಣವನ್ನು ಒಂದು ಸೈಬರ್ ಫ್ರಾಡ್ ಆಗಿರುತ್ತದೆ. ಈ ಸಲುವಾಗಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು 66C 66D IT ಆ್ಯಕ್ಟ್ ಮತ್ತು ಚೀಟಿಂಗ್ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗಿರುತ್ತದೆ. ಇದರಲ್ಲಿ ಮತ್ತು ಅದರ ಜೊತೆಗೇನೆ ಇನ್ನೊಂದು ಸೈಬರ್ ಜಾಬ್ ನಾವು ಕೊಡಿಸ್ತೀವಿ ಅಂತ ಹೇಳಿ ಇನ್ನೊಂದು ಜಾಬ್ ಫ್ರಾಡ್ ಕೇಸ್ ಆಗಿರ್ತದೆ. ಅದರಲ್ಲಿ 14,77,000 ಅಷ್ಟು ಹಣವನ್ನು ಆನ್ಲೈನ್ ಮೂಲಕ ವಂಚನೆ ಆಗಿರುತ್ತದೆ. ಈ ಎರಡೂ ಕೇಸಲ್ಲಿ ತನಿಖೆಯಲ್ಲಿ ನಮಗೆ ಕಾಮನ್ ಆಕ್ಯೂಸ್ ಸಿಕ್ಕಿದ್ದಾರೆ. ಅದರಲ್ಲಿ ರಾಜಸ್ಥಾನ ಮೂಲದವರು, ಅದರಲ್ಲಿ ರಾಜೀವ್ ವಾಲಿಯಾ, ರಾಕೇಶ್ ಕುಮಾರ್ ಟೇಲರ್, ಕರಣ್ ಯಾದವ್, ಸುರೇಂದ್ರ ಸಿಂಗ್, ಈ 4 ಜನರಿಗೆ ರಾಜಸ್ಥಾನದಿಂದ ನಾವು ದಸ್ತಗಿರಿ ಮಾಡ್ಕೊಂಡು ಬಂದಿದ್ದೀವಿ. ಇವರ ಹತ್ತಿರ ಒಟ್ಟು ಎರಡು ಪ್ರಕರಣ ಸೇರಿ 68 ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು. ಅದರಲ್ಲಿ ಸುಮಾರು 40 ಲಕ್ಷ ಅಷ್ಟು ಈಗಾಗಲೇ ನಾವು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿ ಆಗಿರ್ತೀವಿ. ಈ ಪ್ರಕರಣ ಸಹ ಇನ್ನೂ ತನಿಖೆಯಲ್ಲಿ ಇದೆ. ಇದರ ಜೊತೆಗೆ ಇನ್ನೂ ಕೆಲವು ಆರೋಪಿಗಳು ಇದ್ದಾವೆ, ಆ ಆರೋಪಿಗಳು ಸಹ ಇನ್ನೂ ರಾಜಸ್ಥಾನ ಮೂಲದವರು, ಅವರಿಗೆ ಸಹ ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕೆ ಮುಂದಿನ ತನಿಖೆ ನಡೆಸಲಾಗ್ತಾ ಇದೆ. ಆನ್ಲೈನ್ ಜಾಬ್ ಫ್ರಾಡ್ ಸಲುವಾಗಿ ಒಂದು ಕೇಸ್ ಆಗಿತ್ತು. ಇದರಲ್ಲಿ ವಿಜಯಪುರ ನಗರದಲ್ಲಿ ನಿವಾಸಿರುವ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಮಹಿಳೆ, ಇವರಿಗೆ ನಾವು ಆನ್ಲೈನ್ ಮೂಲಕ ನಿಮಗೆ ಕಮಿಷನ್ ಸಿಗುತ್ತದೆ, ಕೆಲವು ಟಾಸ್ಕ್ ಕೊಡ್ತೀವಿ, ಗ್ರೂಪ್ ಟಾಸ್ಕ್ ಕೊಡ್ತೀವಿ, ಪ್ರಿಪೇಯ್ಡ್ ಟಾಸ್ಕ್ ಕೊಡ್ತೀವಿ, 40% ಕಮಿಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಅವರಿಗೆ ಕೆಲವು ಟಾಸ್ಕ್ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಅವರ ಕಡೆಯಿಂದ ಅದೇ ರೀತಿ ಕಾನ್ಫಿಡೆನ್ಸ್ ಬೆಳೆಯುತ್ತಾ ಆಲ್ಮೋಸ್ಟ್ 30,75,000 ಅಷ್ಟು ಹಣವನ್ನು ಇವರು ವಂಚನೆ ಆಗಿರುತ್ತದೆ. ಈ ಕೇಸಲ್ಲಿ ಸಹ ನಾವು ಒಂದು IT ಆ್ಯಕ್ಟ್ ಅಡಿಯಲ್ಲಿ ಮತ್ತು ಚೀಟಿಂಗ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಮತ್ತು ಇದರಲ್ಲಿ ಎಲ್ಲ ಎಂಟೈರ್ ಅಮೌಂಟನ್ನು, ಪೂರ್ತಿ ಅಮೌಂಟ್ ನಾವು ಫ್ರೀಸ್ ಮಾಡಿಸೋದ್ರಲ್ಲಿ ಒಂದು ಯಶಸ್ವಿ ಆಗಿರ್ತೀವಿ. ಮತ್ತು ಅದನ್ನು ಸಹ ಕೋರ್ಟ್ ಪ್ರೊಸೀಜರ್ ಮಾಡಿ ವಿಕ್ಟಿಮ್ಗೆ ವಾಪಸ್ ಕೊಡಲಾಗುವುದು. ಈ ಪ್ರಕರಣದಲ್ಲಿ ಇನ್ನು ಆರೋಪಿ ಪತ್ತೆ ಕಾರ್ಯ ಚಾಲ್ತಿಯಲ್ಲಿದೆ.
ಈಗ ಈ ಹಂತದಲ್ಲಿ ನಾವು ಅಕೌಂಟನ್ನು ಫ್ರೀಸ್ ಮಾಡಿ, ಅಮೌಂಟನ್ನು ಫ್ರೀಸ್ ಮಾಡಿ ಹಣ ವಾಪಸ್ ಸಿಗುತ್ತೆ, ಆದರೆ ಆರೋಪಿ ಹುಡುಕ್ಬೇಕಾದ್ರೆ ಇನ್ನು ಎಫರ್ಟ್ ಮಾಡಬೇಕಾಗಿದೆ. ಸೊ ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆ ಇನ್ನೊಂದು ಹೊಸ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಫ್ರಾಡ್ ಒಂದು ಗಮನಕ್ಕೆ ಬಂದಿದೆ ಅಂದರೆ ಎ ಪಿ ಕೆ ಫೈಲ್ ಶೇರ್ ಆಗುತ್ತೆ. .apk ಅಂದರೆ ಇದು ಅಪ್ಲಿಕೇಶನ್ ಫೈಲ್, ಅದು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ರಿಮೋಟ್ ಆಕ್ಸೆಸ್ ಕೊಡುವಂಥ ಒಂದು ಫ್ರಾಡ್ ಇದು. ಸೊ ನೀವು ಆ ಲಿಂಕನ್ನು, ನಿಮಗೆ ಲಿಂಕ್ ಬರುತ್ತೆ ವಾಟ್ಸಪ್ಪಲ್ಲಿ ಬರುತ್ತದೆ, ನೀವು ಎ ಪಿ ಕೆ ಲಿಂಕ್ ಇರುತ್ತೆ, ನೀವು ಇನ್ಸ್ಟಾಲ್ ಮಾಡ್ತೀರಿ, ನಿಮ್ಮ ಮೊಬೈಲಲ್ಲಿ ಇರುವಂಥ ಆಕ್ಸೆಸ್, ಆ ರಿಮೋಟ್ ಆಕ್ಸೆಸ್ ಸಿಗುತ್ತೆ ಬೇರೆಯವರಿಗೆ. ಸೊ ನೀವು ಬ್ಯಾಂಕಿಂಗ್ ವ್ಯವಹಾರ ಮಾಡುವಾಗ ನಿಮ್ಮ ಮೊಬೈಲ್ಗೆ ಬರುವಂಥ ಓ ಟಿ ಪಿ ಸಹ ಆ ಅಪೋಸಿಟ್ ವ್ಯಕ್ತಿಗೆ ಶೇರ್ ಆಗಿರುತ್ತದೆ. ಸೊ ಈ ರೀತಿ ಸಹ ಈಗ ಚೀಟಿಂಗ್ ಆಗ್ತಾ ಇದೆ, ಫ್ರಾಡ್, ಸೈಬರ್ ಫ್ರಾಡ್ ಆಗ್ತಾ ಇದೆ. ಸೊ ಒಂದು ರಿಕ್ವೆಸ್ಟ್ ಸಾರ್ವಜನಿಕರಲ್ಲಿ ಏನಂದರೆ, ಯಾವುದೇ ರೀತಿಯ ಎ ಪಿ ಕೆ ಫೈಲ್, ಯಾವುದೇ ರೀತಿಯ ಲಿಂಕ್ ಆಗಲಿ, ನಿಮ್ಮಲ್ಲಿ ಅನ್ನೋನ್ ವ್ಯಕ್ತಿ ಶೇರ್ ಮಾಡ್ತಾ ಇದ್ದಾನೆ ಅಂತ ಲಿಂಕನ್ನು, ಅಂತ ಎ ಪಿ ಕೆ ಫೈಲನ್ನು ನೀವು ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ಬಿಡಿ, ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಹೀಗೆ ಐ ಥಿಂಕ್ ವಾಟ್ಸಪ್ಪಲ್ಲಿ ಒಂದು ಫೀಚರ್ ಇದೆ, ಅದು ಅನ್ನೋನ್ ನಂಬರಿಂದ ಬಂದರೆ ಇಮಿಡಿಯೇಟ್ಲಿ ನೀವು ಕ್ಲಿಕ್ ಮಾಡೋಕ್ಕೆ ಆಗಲ್ಲ, ನೋಡೋಕ್ಕೆ ಆಗಲ್ಲ, ನೀವು ಅದನ್ನು ಓಕೆ ಹೇಳಬೇಕು ಅಥವಾ ಆ್ಯಡ್ ಆಗಬೇಕು. ಸೊ ಇದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ. ಸ್ಪೆಷಲಿ ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಿ ಏನಾದರೂ ಇನ್ಸ್ಟಾಲೇಷನ್ ಆಗ್ತಾ ಇದ್ದಲ್ಲಿ ನೀವು ಅದನ್ನು ಅಲರ್ಟ್ ಆಗಬೇಕು. ಅಂಥ ಸಂದರ್ಭದಲ್ಲಿ ನಿಮ್ಮ ಫೋನಲ್ಲಿ ಇರುವಂಥ ಎಲ್ಲ ರಿಮೋಟ್ ಆಕ್ಸೆಸ್ ಬೇರೆಯವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತದೆ. ನಲ್ಲಿ ಕಳೆದ 4 ತಿಂಗಳಲ್ಲಿ ಫೆಬ್ರವರಿಯಿಂದ ಮೇವರೆಗೂ ಒಟ್ಟು 50 ಮೊಬೈಲ್ಗಳನ್ನು ನಾವು ಸಿ ಐ ಆರ್ ಪೋರ್ಟಲ್ ಮೂಲಕ ರಿಕವರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ತೀವಿ. ಇದೆಲ್ಲ ಲಾಸ್ಟ್ ಮೊಬೈಲ್ ಫೋನ್ಸ್ ಅಥವಾ ಸ್ಟೋಲನ್ ಮೊಬೈಲ್ ಫೋನ್ಸ್ ಸಾಲಕ್ಕೆ ಲೆಕ್ಕದಲ್ಲಿ ನಿಮ್ಮಲ್ಲಿ ಮೊಬೈಲ್ ಫೋನ್ ಕಳೆದು ಹೋದಲ್ಲಿ ನೀವು ಸ್ಟೇಷನ್ ಹೋದಾಗ ನಾವು CIR ಪೋರ್ಟಲಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತೀವಿ. ಆವಾಗ ಯಾವಾಗ ಟ್ರೇಸ್ ಆಗುತ್ತೆ ಅಲ್ಲಿ ನಿಮಗೆ ವಾಪಸ್ ಕೊಡಲಾಗುವುದು. ಈ ರೀತಿಯಲ್ಲಿ ಆಲ್ಮೋಸ್ಟ್ 50 ಮೊಬೈಲ್ ಫೋನನ್ನು ನಾವು ಈಗ ಇವತ್ತು ವಾಪಸ್ ಕೊಡ್ತಾ ಇದ್ದೀವಿ. ಇದು ಫೆಬ್ರವರಿಯಿಂದ ಮೇವರೆಗೂ 4 ತಿಂಗಳಲ್ಲಿ ಆಲ್ಮೋಸ್ಟ್ 50 ಫೋನ್ ಅಷ್ಟು ಫೋನ್ ನಾವು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಸೆನ್ ಪೊಲೀಸ್ ಸ್ಟೇಷನ್ ಮಾತ್ರ, ಇದು ಸೆನ್ ಸಂಬಂಧಪಟ್ಟಂತೆ ಬ್ರೀಫಿಂಗ್ ಇದೆ. ಸೊ ಎರಡು ನಾವು ಹೇಳಿದ್ದೀವಿ, ಒಂದು ಕೋಲಾರ ಪೊಲೀಸ್ ಸ್ಟೇಷನಲ್ಲಿ ಆಗುವಂಥ ಒಂದು ಹೈವೇ ರಾಬರಿ ಕೇಸಸ್, ಮತ್ತು ಅದರಲ್ಲಿ ಆಲ್ಮೋಸ್ಟ್ 95% ಅಷ್ಟು ಹಣವನ್ನು ನಾವು ರಿಕವರಿ ಮಾಡಿದ್ದೀವಿ. ಅದರ ಜೊತೆಗೇ ಸೆನ್ನಲ್ಲಿ ಇರುವಂಥ ಕೇಸಸ್, ಅದರಲ್ಲಿ ಸಹ ಕೆಲವು ವಿಷಯಗಳನ್ನು ಈಗಾಗಲೇ ನಾನು ಹೇಳಿದಾಗೆ ಬಾಕಿ ಬೇರೆ ಬೇರೆ ಸ್ಟೇಷನಲ್ಲಿ ಸಹ CIR ಪೋರ್ಟಲಲ್ಲಿ ಆಗಿರ್ತವೆ. ಅದರ ಎಲ್ಲ ಸ್ಟೇಷನಲ್ಲಿ ನೀವು ಯಾವ ಸ್ಟೇಷನಲ್ಲಿ ಹೋದರೂ ಸಹ ಅದೇ ಪ್ರೊಸೀಜರ್, ನಾವು CIR ಪೋರ್ಟಲಲ್ಲಿ ಎಂಟ್ರಿ ಮಾಡ್ತೀವಿ. ಯಾವಾಗ ನಿಮ್ಮ ಮೊಬೈಲ್ ಟ್ರೇಸ್ ಆಗುತ್ತೆ ಆವಾಗ ನಿಮಗೆ ಕರೆಸಿ ಅದನ್ನು ವಾಪಸ್ ಕೊಡಲಾಗೋದು. ಹಾಂ, ಪಬ್ಲಿಕ್ ಅದೇ ಸಾರ್ವಜನಿಕರಿಗೆ ಮತ್ತು ಸೆನ್ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ, ಏಕೆಂದರೆ ಸೈಬರ್ ಕ್ರೈಮ್ ಅದು ಹೆಚ್ಚಾಗ್ತಾ ಇವೆ. ಸೊ ನಿಮಗೆ ಯಾವುದೇ ರೀತಿಯ OTP, ಅದೇ ನಾವು ಮತ್ತೆ ದೀಸ್ ಆರ್ ಬೇಸಿಕ್ ಥಿಂಗ್ಸ್, ಅನ್ನೋನ್ ವ್ಯಕ್ತಿಗಳಿಂದ ಫೋನ್ ಬಂದಾಗ ಅಂಥ ವ್ಯಕ್ತಿಗಳಿಗೆ OTP ಶೇರ್ ಮಾಡುವುದು, ಅಥವಾ ಅನ್ನೋನ್ ವ್ಯಕ್ತಿಗಳಿಂದ ಬಂದಂಥ ಲಿಂಕನ್ನು ಕ್ಲಿಕ್ ಮಾಡಿ ಅವರು ಹೇಳ್ತಾ ಇರುವಂಥ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡುವುದು, ಅಥವಾ ಈಗ ಡಿಜಿಟಲ್ ಅರೆಸ್ಟ್ ನಾವು ನೋಡ್ತಾ ಇದ್ದೀವಿ, ನಾವು ಇಂಥ ಏಜೆನ್ಸಿಯಿಂದ ಮಾತಾಡ್ತಾ ಇದ್ದೀವಿ, ನಾರ್ಕೋಟಿಕ್ಸ್ ಆಗಲಿ, CBI ಆಗಲಿ, ಸೈಬರ್ ಡೆಲ್ಲಿ ಪೊಲೀಸ್ ಆಗಲಿ, ಏನೋ ಹೇಳಿಬಿಟ್ಟು ಫೋನ್ ಮಾಡ್ತಾರೆ ಮತ್ತು ನಿಮಗೆ ಹೆದರಿಸ್ತಾರೆ ಅಂತ ಎಲ್ಲನೂ ನೀವು ಕಟ್ ಮಾಡಿ ಇಗ್ನೋರ್ ಮಾಡಬಹುದು, ಅಥವಾ ಅಂಥ ನಿಮ್ಮ ನಂಬರಿಂದ ಬಂದಿದೆ ಪೊಲೀಸರಿಗೆ ತಿಳಿಸ್ಬೋದು. ಆ ರೀತಿ ಆನ್ಲೈನ್ ಮೂಲಕ ಯಾವುದು ವಾಟ್ಸಪ್ ಕಾಲ್ ಮಾಡಿ ಇದು ಎಲ್ಲ ಇನ್ವೆಸ್ಟಿಗೇಷನ್ ಫೋನಲ್ಲಿ ಏನೂ ನಡೆಯಲ್ಲ. ಇಂಥ ಡಿಜಿಟಲ್ ಅರೆಸ್ಟ್ ಕೇಸಸ್ ಪದೇ ಪದೇ ರಿಪೋರ್ಟ್ ಆಗ್ತಾ ಇದ್ದೇವೆ, ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾಗಿದೆ. ಅನ್ನೋನ್ ವ್ಯಕ್ತಿಗಳನ್ನು ಇಂಟರ್ನೆಟ್ಟಲ್ಲಿ ಫೇಸ್ಬುಕ್, ವಾಟ್ಸ್ಯಾಪ್, ವಾಟ್ ಎವರ್ ಸೋಷಿಯಲ್ ಮೀಡಿಯಾ ಅಥವಾ ಟೆಲಿಮಾರ್ಕೆಟಿಂಗ್ ಫೋನ್ ಮೂಲಕ ಫೋನ್ ಮಾಡ್ತಾರೆ, ಅದನ್ನು ನಂಬುವಂಥ ಅವಶ್ಯಕತೆ ಇಲ್ಲ. ಬ್ಯಾಂಕ್ ರಿಲೇಟೆಡ್ ಏನಾದರೂ ಕೇಳಿದಲ್ಲಿ, ಅವರು ಏನಾದರೂ ರೇಸ್ ಮಾಡಿದಲ್ಲಿ, ನಿಮ್ಮ ಆ್ಯಕ್ಚುಯಲ್ ನೀವು ಎಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಮಾಡ್ತೀರಿ ಅಂಥವರಿಗೆ ಹೋಗಿ ಆ ಬ್ರ್ಯಾಂಚಲ್ಲಿ ಹೋಗಿ ವಿಚಾರಣೆ ಮಾಡಿದರೆ ನಿಮಗೆ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಒಬ್ರು ಬಾಂಡ್ ರೈಟರ್, ನಾವು ಇದ್ರ ಯಾಗಿ ನಾವು ಆರೋಪಿ ಮಾಡಿದ್ದೀವಿ, ನಾವು ಹೇಳ್ತೀವಿ ಅವರೇ ಕಾನ್ಸ್ಪಿರಸಿ ಮಾಡಿದ್ದ ಲೆಕ್ಕದಲ್ಲಿ ದತ್ತಾತ್ರೇಯ ಅಂತ ಒಬ್ರು ಬಾಂಡ್ ರೈಟರ್ ಇದ್ದಾರೆ, ಅವರಿಗೆ ಅವ್ರ ಮೇಲೆ ನಾವು ರಿಪೋರ್ಟ್ ಕೊಡ್ತೀವಿ, ಅವ್ರಿಗೆ ಏನೋ ಮುಂದಿನ ಏನು ಕ್ರಮ ಆಗುತ್ತೆ ಸಂಬಂಧಪಟ್ಟ ಇಲಾಖೆ ಮಾಡ್ತಾರೆ. ಅದು ನಾವು ನಮ್ಮ ಕಡೆಯಿಂದ ಒಂದು ಶಿಫಾರಸು ಹೋಗುತ್ತೆ, ಅದು ಸಂಬಂಧಪಟ್ಟ ಇಲಾಖೆಯಿಂದ ಆಕ್ಷನ್ ಆಗುತ್ತೆ. ಅದರಲ್ಲಿ ಸಹ ಏನು ಇಂಪರ್ಸನೇಷನ್ ನೋಡ್ರಿ, ಇದರಲ್ಲಿ ಇಂಪರ್ಸನೇಷನ್ ಯಾರು ಮಾಡಿದ್ದಾರೆ ಈ ಕೇಸಲ್ಲಿ, ನಮಗೆ ಆ ವ್ಯಕ್ತಿ ಸಿಕ್ಕಿದ್ದಾನೆ ಹಿಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಆ ಕೇಸಲ್ಲಿ ಸಹ ತನಿಖೆ ನಡೆಸಲಾಗ್ತಾ ಇದೆ. ಇಂಪರ್ಸನೇಟರ್ ಸಿಕ್ಕಿದ ತಕ್ಷಣ ಅಥವಾ ಏನೇನಾಗುತ್ತೆ ಎಕ್ಸಾಕ್ಟ್ ಆಗಿ ನಮಗೆ ವಿಚಾರ ಗೊತ್ತಾಗುತ್ತೆ. ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಯಾರು ಮಾಡಿದ್ದು, ಹೆಂಗೆ ಮಾಡಿದ್ದು, ಅದು ನಮ್ಮದು ತನಿಖೆ ಅದರಲ್ಲಿ ಸಹ ನಡೀತಾ ಇದೆ, ತನಿಖೆ ನಿಂತಿಲ್ಲ. ಅದು ತನಿಖೆ ಫಸ್ಟ್ ನಮಗೆ ಇಂಪರ್ಸನೇಟರ್ ಸಿಗಬೇಕು. ಯಾಕೆಂದ್ರೆ ನೋಡ್ರಿ, ಇದರಲ್ಲಿ ಏನಾಗಿರುತ್ತೆ, ಯಾರಿಗೆ ವಂಚನೆ ಆಗಿದೆ ಅವರು ಸಹ ಪೇಮೆಂಟ್ ಮಾಡಿರ್ತಾರೆ, ಹಣ ಹೋಗಿರುತ್ತೆ ಎದುರುಗಡೆ ಅಕೌಂಟ್ಗೆ ಹೋಗಿರುತ್ತೆ. ಸೊ
ನಾವು ಆ ಯಾರು ಮನುಷ್ಯ ಫಸ್ಟ್ ಸಿಗ್ಬೇಕು ಅದನ್ನು. ಸೊ ನಾವು ಅದನ್ನು ಎಫರ್ಟ್ ಇನ್ನೂ ನಡೀತಾ ಇದೆ. ಇದರಲ್ಲಿ ಭೂ ವಂಚನೆ ಕೇಸಲ್ಲಿ ಇಂತಹ ಕೇಸಸ್ ನಾನು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತೀನಿ, ಈ ರೀತಿ ಇನ್ನೂ ಕೇಸಸ್ ಇದ್ದಲ್ಲಿ ದಯವಿಟ್ಟು ನಮ್ಗೆ ಗಮನಕ್ಕೆ ತನ್ನಿ, ನಾವು ಅದನ್ನು ಇಮಿಡಿಯೇಟ್ ರಿಜಿಸ್ಟರ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಹಣ ರಿಕವರ್ ಮಾಡೋದ್ರಲ್ಲಿ ಅನುಕೂಲ ಆಗುತ್ತೆ. ನೀವು ಡಿಲೇ ಮಾಡಿದ್ರೆ ಹಣ ರಿಕವರ್ ಆಗಲ್ಲ. ನಿಮಗೆ ಅನಿಸದೆ ಇಂಥ ಚೀಟಿಂಗ್ ಆಗಿದೆ ಯಾವಾಗ ಗಮನಕ್ಕೆ ಬರುತ್ತದೆ ಕೂಡಲೇ ನಮಗೆ ತಿಳಿಸಿದರೆ ಅದನ್ನು ನಾವು ಅಕೌಂಟ್ ಫ್ರೀಸ್ ಮಾಡು ಅಥವಾ ವಾಟ್ ಎವರ್ ಆ ರೀತಿ ಏನೋ ಕ್ರಮ ನಮ್ಮ ಕಾನೂನು ಪ್ರಕಾರ ಏನು ಕ್ರಮ ಇರುತ್ತೆ ಅದನ್ನು ನಾವು ಖಂಡಿತ ಮಾಡ್ತೀವಿ. ಲಾಸ್ಟ್ ಒಂದು ವರ್ಷದಲ್ಲಿ ಅರೌಂಡ್ 660 ಗ್ಯಾಂಬ್ಲಿಂಗ್ ಮತ್ತು ಮಟ್ಕಾ ಕೇಸ್ ನಾವು ಮಾಡಿದ್ದೀವಿ 2023. ಈಗಲೇ ಫಸ್ಟ್ 4 ತಿಂಗಳಲ್ಲಿ 220 ಅಂದರೆ ಅದೇ ಲೆಕ್ಕದಲ್ಲಿ ಇದೆ. ಇಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿತ್ತು. 220 ವರ್ಷದಲ್ಲಿ ಅದೇ ಲೆಕ್ಕದಲ್ಲಿ ನಾವು ಆನ್ ಆವರೇಜ್ ಲಾಸ್ಟ್ ಟೈಮ್ ಏನು ಮಾಡಿದ್ದೀವಿ ಕೇಸ್ ಅಷ್ಟೇ ಕೇಸ್ ಈ ಸಲನೂ ಮಾಡಿದ್ದೀವಿ. ಇನ್ನೂ ಹೆಚ್ಚು ಕೇಸಸ್ ಮಾಡೋಕ್ಕೆ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಠಾಣೆಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮ ಮಾಹಿತಿ ಬರ್ತಾ ಇದ್ದಂಗೆ ನಾವು ಕೇಸ್ ಮಾಡ್ತೀವಿ. ಸಾರ್ವಜನಿಕರಲ್ಲಿ ಮಾಹಿತಿ ಇದ್ದಲ್ಲಿ ಅವರು ನಮಗೆ ಮಾಹಿತಿ ಕೊಡಿ, ಅದರಲ್ಲಿ ಸಹ ಖಂಡಿತ ಕ್ರಮ ಜರುಗಿಸಲಾಗುವುದು.